ಇವತ್ತು 3 ಗಂಟೆವರೆಗೂ ಟೈಮ್ ಇದ್ದೇ ಇದೆಯಲ್ಲ. ಫಸ್ಟ್ ಹಾಕಿದ್ರು ಒಂದೇ, ಲಾಸ್ಟ್ ಹಾಕಿದ್ರು ಒಂದೇ. 20ನೇ ತಾರೀಕು 3 ಗಂಟೆಗೆ ನನ್ನ ಜಾತಕ ರಾಶಿ ಪ್ರಕಾರ 20ನೇ ತಾರೀಕು ಚೆನ್ನಾಗಿತ್ತು. ಇವತ್ತು ಅದಕ್ಕೆ ನಾಮಿನೇಷನನ್ನು ಮಾಡಿದ್ದೀನಿ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮತ್ತು ರಾಜ್ಯಾಧ್ಯಕ್ಷರು, ಸಿ ಎಲ್ ಪಿ ಲೀಡ್ರು, ಚಲುವರಾಯಸ್ವಾಮಿ ಅವರು, ನಮ್ಮ 15 ಜನ ಆಕಾಂಕ್ಷಿತರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನನಗೆ 2ನೇ ಬಾರಿ ಕ್ಯಾಂಡಿಡೇಟನ್ನು ಮಾಡಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ. ಈ ರಾಜ್ಯದಲ್ಲಿ ಏನು ಭ್ರಷ್ಟ ಸರ್ಕಾರ ಇದೆ, ಮತ್ತು ಇಲ್ಲಿ ಶಾಸಕರಿದ್ದರೂ ಕೂಡ ಇಲ್ಲದಂಗೆ ಇರುವಂಥ ತಾಲೂಕು ಇದು, ಅದಕ್ಕೆ ಹೊಸ ರೂಪವನ್ನು ಕೊಡಬೇಕಾಗಿದೆ. ಇವತ್ತು ನಾನು ನಾಮಪತ್ರನ ಸಲ್ಲಿಸಿದ್ದೀನಿ, ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ. ಏನು ಸಮಸ್ಯೆ ಇಲ್ಲ, ಯಾರೂ ರವಿಕುಮಾರ್ ಕೊಡಬಾರ್ದು ಅಂತ ಯಾರೂ 20ವರೆಗೂ ಹೇಳಿರಲಿಲ್ಲ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ, ಎಲ್ಲರ ಮನೆಗೂ ಭೇಟಿ ಕೊಡ್ತಾರೆ. ಸಂಜೆ 5 ಗಂಟೆ ನಂತರ ಎಲ್ಲವೂ ಸುಗಮವಾಗುತ್ತೆ, ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ. ಇಲ್ಲ, ಅವರು ನಮ್ಮ ಸ್ನೇಹಿತರೆ, ಸ್ವಲ್ಪ ನೋವಾಗಿದೆ, 1-2 ದಿನದಲ್ಲಿ ಎಲ್ಲವೂ ಸರಿಯಾಗುತ್ತೆ. ಅವರು ನಮ್ಮ ಜೊತೆ ಇರ್ತಾರೆ, ಅವರೇನು ಕೋಪ ಇಲ್ಲ. ಒಂದು ಸ್ವಲ್ಪ ಈಗ ಟಿಕೆಟ್ ತಪ್ಪಿದೆ ಅನ್ನೋ ಒಂದು ನೋವಲ್ಲಿ ಹಾಕಿದ್ದಾರೆ, ಅದೇನು ಸಮಸ್ಯೆ ಆಗಲ್ಲ, ನಾವು ವಾಪಸ್ ತೆಗೆಸ್ತೀವಿ. ಆತ್ಮಣ್ಣ, ಅಮರಾವತಿ ಚಂದ್ರಶೇಖರ್ ಆದಿಯಾಗಿ ಮಿಕ್ಕಿದ ಎಲ್ಲರೂ ಜೊತೆನೂ ನಾನು ಮಾತಾಡಿದ್ದೀನಿ. ಬೆಳಗ್ಗೆನು ಅವ್ರ ಮನೆಗೆ ಹೋಗಿ ಆಶೀರ್ವಾದ ಪಡೆದೇ ಬಂದಿದ್ದೀವಿ. ಈಗ ರಾಧಣ್ಣ ಇಲ್ಲೇ ಇದ್ದಾರೆ, ನಮ್ಮ ಚಿದಂಬರಂ ಇದ್ದಾರೆ, 5 ಜನ ಒಳಗೆ ಬರೋಕ್ಕಾಗಿರೋದ್ರಿಂದ ಇಷ್ಟೇ. ಅಶೋಕರು ಮಿಗ್ದೂರಲ್ಲಿ ಆಚೆ ಇದ್ದಾರೆ, ನಮ್ಮ ಬ್ರದರ್ ಸಿದ್ಧಾರೂಢ ಅವರು ಇದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ, ಯಾವುದೇ ಸಮಸ್ಯೆ ಇಲ್ಲ. ಈಗ ನಮ್ಮೆಲ್ಲರ ಗುರಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು, ಇಲ್ಲಿ ಶಾಸಕರನ್ನ ಗೆಲ್ಲಿಸಬೇಕು ಅನ್ನೋದು ನಮ್ಮೆಲ್ಲರ ಒಗ್ಗಟ್ಟಿನ ಗುರಿ. ಇವಾಗೆಲ್ಲ ಒಳ್ಳೆಯದಾಗಲಿ, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ, ಅದಕ್ಕೆ ನಾನು ಏನು ಹೇಳಲ್ಲ. ಯಾರು ನನ್ನ ವಿರುದ್ಧ ಇದ್ದಾರೆ ಅನ್ನೋದಕ್ಕಿಂತ ಈ ಮಂಡ್ಯ ಅಭಿವೃದ್ಧಿ ಆಗಿಲ್ಲ, ಮಂಡ್ಯನ ಅಭಿವೃದ್ಧಿ ಮಾಡಬೇಕು. ಜೆ ಡಿ ಎಸ್ ಶಾಸಕರೇ ಇದ್ದರು, ಅವ್ರು ಬರೀ ಸುಳ್ಳು ಹೇಳ್ಕೊಂಡು ಹೋಗ್ತಾಯಿದ್ರೆ 8,000 ಕೋಟಿ ರೂಪಾಯಿ ಪ್ಯಾಕೇಜನ್ನು ಕೊಟ್ಟಿದ್ದೀವಿ ಅಂದರು, ರಸ್ತೆನ ಚಿನ್ನದ ರಸ್ತೆ ಮಾಡಿದ್ದೀವಿ ಅಂದರು. ಪುಟ್ಬಾತೇ ಇಲ್ಲದ ಊರು ಅಂತ ಹೇಳಿದ್ರೆ ಮಂಡ್ಯ. ಈ ಮಂಡ್ಯಗೆ ಹೊಸ ರೂಪ ಕೊಡಬೇಕಾಗಿದೆ, ಅದಕ್ಕೆ ಜನ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಬೋದು. ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಮಗೇನಿದ್ರು ಜನತಾದಳನೇ ಎದುರಾಳಿ, ಬಿ ಜೆ ಪಿ ಯಾವುದೇ ರೀತಿಯ ನಮಗೆ ಸ್ಪರ್ಧಿ ಅಲ್ಲ. ಸಾಂಪ್ರದಾಯಿಕ ಇಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳದೇ ಇರೋದು, ಅದರಿಂದ ಎದುರಾಳಿ ಯಾರು ಅನ್ನೋದಕ್ಕಿಂತ ನಾವು ಏನು ಇಲ್ಲಿವರೆಗೂ ಕೆಲಸ ಮಾಡಿದ್ದೀವಿ ಅದರ ಮುಂದೆ ಇಟ್ಕೊಂಡು ನಾನು ಮತ ಕೇಳ್ತೀನಿ.